ನಿರ್ಮಾಪಕರಾದಂತಹ ಕೆ ಮಂಜು ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಎಸ್, ಮಂಜು ಅವ್ರು ಮಾತನಾಡಿದ್ದಾರೆ, ಏನ್ ಮಾತನಾಡಿದ್ದಾರೆ ಅಂತ ನೋಡ. ಅವ್ರು ಆಕ್ ಮಾಡಕ್ರೆ ಅವನು ಹುಟ್ಟಿರಲಿ ಅಂತ ಕಾಣುತ್ತೆ. ಅಂತ ಒಂದು ಸ್ವಭಾವದ ವ್ಯಕ್ತಿ ಆ ತಾಯಿ. ನಿಜವಾಗ್ಲು ಇವತ್ತು ಎಷ್ಟು ನೆಮ್ಮದಿಯಾಗಿ ಮಲ್ಗವ್ರೆ, ನಂಗೆ ನಿಜವಾಗ್ಲೂ ಖುಷಿ ಆಯ್ತು. 85 ವರ್ಷ 87 ವರ್ಷ ಚೆನ್ನಾಗಿದ್ರು, ಒಬ್ಬರು ಒಂದಿನ ಏನು ಅಪೇಕ್ಷೆ ಪಟ್ಟಿಲ್ಲ. ಅವರು ಎಷ್ಟು ಮಗ ವಿನೋದ್ ಅಂದ್ರೆ ಅಷ್ಟು ಪ್ರಾಣ. ವಿನೋದು ಅವರಮ್ಮ, ಆಮೇಲೆ ಅವ್ರ ಮನೆ ಒಂದು ಬೆಕ್ಕು, ಒಂದು ನಾಯಿ, ಪ್ರಾಣಿ ಪ್ರಿಯರು. ಆಮೇಲೆ ಪ್ರತಿಯೊಂದು ನನ್ನ ಹತ್ರ ತುಂಬ ಹಂಚ್ಕೊಂಡಿದ್ರು ಅಮ್ಮ. ಇವತ್ತೆಲ್ಲ ನಂಗೆ ಒಂದು ಸುಮಾರು ಒಂದು 20 ವರ್ಷದಿಂದ 25 ವರ್ಷದಿಂದ ನನಗೆ ಅವ್ರ ಮನೆ ಓಡಾಟ ಇದೆ. ಮನೆಗೆಲ್ಲ ಕರೆದು ಊಟ ಮಾಡಿ ನಾನು ಅಲ್ಲೇ ಇಟ್ಕೊಂಡು ಅವರು ಜೀವನದ ಚರಿತ್ರೆಗಳು ಆಟ ಆಡ್ಕೊ ಎಷ್ಟೆಷ್ಟು ನನಗೆ ಹೇಳಿದ್ರು ಚಿತ್ರರಂಗದೆಲ್ಲ ಅಷ್ಟು ನೀವು ಹೇಳಿದ್ರು. ನಿಜವಾಗ್ಲು ಅವ್ರು ಯಾರಿಗೂ ಒಬ್ಬರು ಒಂದೇನೋ ತೊಂದರೆ ಕೊಟ್ಟಿಲ್ಲ. ಆಮೇಲೆ ಅವ್ರ ವ್ಯವಸಾಯ, ಅವ್ರ ತೋಟ ಎಲ್ಲ ಅಚ್ಚುಕಟ್ಟಾಗಿ ಅವರೇ ಮಾಡೋರು. ಸುಮಾರು ಮಡ್ರಾಸಿನ ಜಮೀನು ಎಷ್ಟೋ ಜನ ಫೋನ್ ಮಾಡೋರು, ಮಂಜುವರೆ ನಿಮ್ಗೆ ಲೀಲಾವತಿ ಅಮ್ಮ ಚೆನ್ನಾಗಿದಾರಲ್ಲ ಕೊಡ್ತಾರೆ ಕೇಳಿದ್ದೆ. ನಾನು ಹೇಳಿದೆ, ಒಂದಿನ ಹೇಳಿದೆ, ಅಮ್ಮ ಯಾಕೆ ಕೊಡ್ಬೇಕು ಮಂಜು ಅದರಲ್ಲಿ ಇದೇ ಥರ ಅಂದರೆ ಒಂದೂ ಕಳಿತಿರಲಿಲ್ಲ. ತುಂಬ ಅಚ್ಚುಕ ತುಂಬ ಕಷ್ಟ ಬಿದ್ದು ಬಂದವರಲ್ಲ, ಅವ್ರ ವ್ಯಾಲ್ಯೂ ಗೊತ್ತು. ನಿಜವಾಗ್ಲು ಅವ್ರಿಗೆ ಭಗವಂತ ನಿಜವಾಗ್ಲು ಅವ್ರ ನೆಮ್ಮದಿ ಇವತ್ತೇನು ನೆಮ್ಮದಿಯಾಗಿ ಮಲಗೋರು ನಾನು ಹೇಳ್ಕೇಳ್ತೀನಿ. ಆಮೇಲೆ ಸುಮಾರು ಯಾವತ್ತೂ ಅವ್ರು ಖಾಲಿ ಹೊಡಿ. ಇತ್ತೀಚೆಗೆ ಒಂದು ತಿಂಗಳ ಪಾಪ ಅವರು ಸ್ವಲ್ಪ ನೋವು ಅನುಭವಿಸಿದ್ರು, ಅವ್ರ ಆತ್ಮಶಾಂತಿ ಸಿಗಲಿ, ಭಗವಂತ ಒಳ್ಳೇದು ಮಾಡಿ ಕೇಳಕ್ಕೆ. ಸರ್, ಇನ್ನೊಂದು ನಾವು ಗಮನಿಸಿದ ಹಾಗೆ 10 ವರ್ಷದಿಂದ ನೋಡಿದ ಹಾಗೆ ಲೀಲಾವತಿ ಅವರು ಯಾರೇ ಚಿತ್ರರಂಗದಲ್ಲಿ ನಿಧನ ಹೊಂದಿದ್ರು ಕೂಡ ಅವರ ನಿನ್ನ ಒಂದು ಸ್ಥಳಕ್ಕೆ ಬಂದು ಅವರಿಗೆ ಒಂದು ಅಂತಿಮ ನಮ್ಮನ್ನ ಸಲ್ಲಿಸಿ ಒಂದಿಷ್ಟು ಕಣ್ಣೀರು ಹಾಕಿ ಹೊತ್ತು ಅವ್ರ ಜೊತೆ ಒಡನಾಟವನ್ನು ಹಂಚಿಕೊಂಡು ಹೋಗುವಂತ ಒಂದು ಕ್ಯಾರೆಕ್ಟರ್ ಅವರದ್ದು. ಹಾಗೆ ಅಂತ ದಿನಗಳನ್ನ ನೆನ್ಕೊಳ್ಳೋದು, ಮತ್ತೆ ಫಿಲ್ಮ್ ಚೇಂಬರ್ ಅಲ್ಲಿ ಯಾವುದೇ ಕಾರ್ಯಕ್ರಮಗಳಾದ್ರೂ ಕೂಡ ನೀವು ಅವರನ್ನು ಹೋಗಿ ಕರಿತಾ ಇದ್ರೆ ಎಲ್ಲಾ ಕಾರ್ಯಕ್ರಮಗಳಿಗೂ ಕೂಡ ಬಂದು ಹೋಗ್ತಾ ಇದ್ರು. ಇತ್ತೀಚೆಗೆ ಕೂಡ ಮೊನ್ನೆ ನಡೆದಂತ ಕಾರ್ಯಕ್ರಮ ಕೂಡ ರಾಜಸ್ಥಾನ ಕೂಡ ಬಂದು ಕರೆದು ನೀವು ಅವ್ರಿಗೆ ಸನ್ಮಾನ ಮಾಡಿದಂತ ಕಳಿಸಂತ ಅಂತ ನೆನಪುಗಳನ್ನ ಮೇಲ್ ಹಾಕಿದ್ದಾರೆ. ನಿಜವಾಗ್ಲು ಅವರು ಯಾರೇ ಹೋಗಿ ಏನ್ ಕರೆದ್ರು ಯಾರಿಗೂ ಅವರು ಬರಲ್ಲ ಅಂತ ಹೇಳ್ತಾರೆ. ಕರೆದವ್ರ ಮನೆಗೆ ಹೋಗೋರು, ಅವ್ರು ಹೃದಯಪೂರ್ವಕ ಅರ್ಸೋರು ತುಂಬ ಬರೋರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ನಮ್ಮ ನವೆಂಬರ್ 1 ನಮ್ಮ ವಾಣಿಜ್ಯ ಮಂಡಳಿ ಈ ಸತಿ ಅಮ್ಮನೇ ಕರೆದು ಅವ್ರ ಕೈಲೇ ಫ್ಲಾಗ್ ಆಕ್ಸ್ಚೇಂಜ್ ಮಾಡಿಸೋದು. ನೋಡಿ, ಇದು ಕೊನೆ, ಯಾಕೆಂದರೆ ಭಗವಂತ ಇದು ಒಂದು ಎಲ್ಲ ಸೂಚನೆ ಕೊಟ್ಟವನೇ. ಅದರಿಂದ ಅವರೇ ಬದುಕಿದ್ರು, ಬಂದು ಫ್ಲಾಗ್ ಆಕ್ಸ್ಚೇಂಜ್ ಮಾಡಿ ಅವ್ರು ಸನ್ಮಾನ ಮಾಡಿದ್ರು. ಅವ್ರನ್ನ ಅವ್ರಿಗೆ ಯಾರು ಒಬ್ಬರಾರು ಲೀಲಾವತಿಯವ್ರ ಬಗ್ಗೆ ಒಬ್ಬರು ಒಂದು ಕಿಂಚಿತ್ತು ಮಾತಾಡೋಂಗಿಲ್ಲ. ಆಮೇಲೆ ಸ್ನೇಹ ಪ್ರಿಯ ಪ್ರೀತಿಯಿಂದ ಇರೋರು, ಅಚ್ಚುಕಟ್ಟಾಗಿರೋರು. ಆಮೇಲೆ ಯಾರೇ ಆಗಲಿ ಅವ್ರನ್ನ ಕೆಟ್ಟದಾಗಿ ಕೆಟ್ಟದ್ದು ಬಯಸ್ತಿರಲಿಲ್ಲ. ಲೀಲಾವತಿ ಮೇಡಮ್ ಆಗಲಿ, ವಿನೋದಾಗಲಿ, ಕೈ ಮುಗಿದು ಅವ್ರ ಕಲ್ಚರ್ ನೋಡಿ ಎಷ್ಟಿದೆ. ಅವ್ರು ಯಾರನ್ನೇ ಮಾತಾಡೋರು, ಬೇರೆಯವರೆಲ್ಲ ಬೇರೆ, ಕೈ ಮುಗಿದೆ ಫಸ್ಟ್ ಮಾತಾಡ್ದು ಚೆನ್ನಾಗಿದ್ದೀರಾ. ವಿನೋದಂತೂ ಅದೇ ಕಲ್ಚರು, ನಿಜವಾಗ್ಲು ಖುಷಿ ಆಗ್ತದೆ. ಅವ್ರ ಬಗ್ಗೆ ಹೇಳೋಕ್ಕೆ ಅಷ್ಟು ದೊಡ್ಡ ನಾನಲ್ಲ, ತುಂಬ ಒಳ್ಳೆ ತಾಯಿ. ಇವತ್ತು ಅವರಿಲ್ಲ, ಅವ್ರ ಆತ್ಮಶಾಂತಿ ಸಿಗಲಿ. ಇದಿಷ್ಟು ನಿರ್ಮಾಪಕ ಕೆ ಮಂಜು ಅವರ ಮಾತುಗಳು. ಅಂದ್ರೆ ಲೀಲಾವತಿ ಅವರು ಸುಮಾರು 86 ವರ್ಷ ತುಂಬಾ ಚೆನ್ನಾಗಿ ಬದುಕಿ ಹೋಗಿದ್ದಾರೆ, ನಮಗ ಖುಷಿ ಇದೆ ಅನ್ನುವಂತ ಮಾತನ್ನ ಕೆ ಮಂಜು ಅವರು ಹೇಳ್ತಾರೆ. ಕ್ಯಾಂಪರ್ಸ್ ಅನ್ನು ನವೀನ್ ಪೂಜಾ ಜೊತೆಗೆ ವಿಜಯ್ ಕಾರ್ಕಿ, ಯಶವಂತ ಸುವರ್ಣ ನ್ಯೂಸ್, ಬೆಂಗಳೂರು. ಚಂದನವನದ ಕಲಾ ಸರಸ್ವತಿ, 70ರ ದಶಕದಲ್ಲಿ ಮಿಂಚಿದಂತಹ ನಟಿ ಲೀಲಾವತಿ ಅಮ್ಮ ವಯೋಸಹಜ ಆರೋಗ್ಯ ಸಮಸ್ಯೆಯಿಂದಾಗಿ ಕೊನೆಯುಸಿರೆಳೆದಿದ್ದಾರೆ. ಬೆಳಿಗ್ಗೆ 5:30 ಕೂಡ ನೆಲಮಂಗಲದ ಅಂಬೇಡ್ಕರ್ ಮೈದಾನದಲ್ಲಿ ಅವರ ಪಾರ್ಥಿವವನ್ನು ಇಡಲಾಗಿದೆ ಅಂತಿಮ ದರ್ಶನಕ್ಕಾಗಿ. ನೇರ ಪ್ರಸಾರದ ದೃಶ್ಯವನ್ನು ನೋಡ್ತಾ ಇದ್ದೀರಿ, ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಸ್ಥಳೀಯರು, ಕುಟುಂಬಸ್ಥರು ಎಲ್ಲರೂ ಕೂಡ ಬಂದು ಅವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ, ಲೀಲಾವತಿ ಅವರ ನೆನಪು ಮಾಡಿಕೊಳ್ತಾ ಇದ್ದಾರೆ. ಕೇವಲ ಕಲಾಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಕೃಷಿ ಕ್ಷೇತ್ರದಲ್ಲಿರ್ಬೋದು, ಆಸ್ಪತ್ರೆಗಳನ್ನು ಕಟ್ಟಿದಂಥದ್ದಿರ್ಬೋದು, ಸಾಮಾಜಿಕ ಕೆಲಸಗಳೆಲ್ಲವನ್ನು ಕೂಡ ನೆನೆದು ಕಣ್ಣೀರಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.